ಈಗ ನೀವೇ ಕೇಳಬೇಕು ಅವ್ರನ್ನ. ಈಗ ಭಾರತ್ ಜೋಡೋ ಯಾತ್ರೆ ಆಯ್ತು, ಬಸ್ ಯಾತ್ರೆ ಬೇಕಾಗಿತ್ತ ಅಂತ ಅವ್ರನ್ನೇ ಕೇಳಬೇಕು. ಎರಡು ಬಸ್ ಬಿಟ್ಟಿದ್ದಾರೆ, ಅದು ಎರಡು ದಿಕ್ಕು. ಅದೊಂದು ಶಿವಕುಮಾರ್ದು ಒಂದು ಬಸ್ಸು, ಸಿದ್ದರಾಮಯ್ಯನವ್ರದ್ದು ಒಂದು ಬಸ್ಸು. ಯಾವ್ಯಾವ ಎಲ್ಲೆಲ್ಲಿ ಹೋಗ್ತವೆ, ಎಲ್ಲೆಲ್ಲಿ ಯಾತ್ರೆ ಮುಗಿಸ್ತವೆ, ಎಲ್ಲೆಲ್ಲಿ ಪಂಚರ್ ಆಗ್ತವೆ ನೋಡಿ ನೋಡೋಣ ಮುಂದೆ. ಅದು ಎರಡು ಬಸ್ ಬಿಟ್ಟಿದಾರಲ್ಲ, ಹಾಗಾಗಿ ಅದು ಎರಡು ದಿಕ್ಕಲ್ಲಿ ಹೋಗ್ತವೆ ನೋಡೋಣ. ವಿರುದ್ಧ ದಿಕ್ಕಿನಲ್ಲಿ ಹೋಗೋ ಚಾನ್ಸೇ ಜಾಸ್ತಿ ಇದೆ. ಅದೀಗ ಸಿದ್ದರಾಮಯ್ಯನವ್ರದ್ದು ಒಂಬತ್ತು, ಮನೆ ಶಿವಕುಮಾರವ್ರದ್ದು ಒಂದು ಬಸ್ಸು, ಎರಡು ಬಸ್ ಬಿಟ್ಟಿದ್ದಾರೆ ನೋಡೋಣ ಮುಂದೆ. ಅಲ್ಲ ಜೊತೆಲಿ ಹೋಗ್ತಾರೆ, ಆಮೇಲೆ ಆಮೇಲೆ ಬೇರೆ ಬೇರೆ ಹೋಗ್ತಾರೆ. ಈಗ ನಿಮಗೆಲ್ಲ ಗೊತ್ತೇ ಇದ್ದೀರಿ, ಮೊದಲನೇ ದಿವಸದಿಂದ ಈಗ ಸಿದ್ದರಾಮಯ್ಯನವರು ಮಹತ್ವಾಕಾಂಕ್ಷಿ, ಅವ್ರಿಗೆ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಒಂದು ಕೊನೆಯ ಆಸೆ ಇದೆ. ಶಿವಕುಮಾರ್ ಅವರು ಅಷ್ಟೇ ಮಹತ್ವಾಕಾಂಕ್ಷಿ, ನಾನು ರಾಜ್ಯಾಧ್ಯಕ್ಷ, ನಾನೇ ಈ ಸಾರಿ ಅಧಿಕಾರ ಹಿಡಿಬೇಕು ಅಂತೇಳಿ ಅವರು ಪಟ್ಟನ್ನು ಸಡಿಸಲ್ಲ. ನನಗೆ ಶಿವಕುಮಾರ್ ಅವ್ರು ಭಾಳ ವರ್ಷಗಳಿಂದ ಗೊತ್ತಿದ್ದಾರೆ, ಅವ್ರು ಯಾವ ಕಾರಣಕ್ಕೂ ಆ ಪಟ್ಟನ್ನು ಸಡಿಸೋದಿಲ್ಲ. ಇಬ್ಬರು ಕಿತ್ತಾಟ ಮುಂದೆ ಯಾವುದಕ್ಕೆಲ್ಲಿ ಸಾಗುತ್ತೆ ನೋಡಬೇಕು. ಆಮೇಲೆ ಕುಮಾರಸ್ವಾಮಿ ಬೇರೆ 123ಕ್ಕೆ 124 ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ, ಇವ್ರದ್ದು ಯಾವ ರೀತಿ ಆಗ್ತದೆ ಪಂಚರತ್ನ ಯಾತ್ರೆ ಅಂತ ನೋಡಬೇಕು. ಕುಮಾರಸ್ವಾಮಿ ಅವರಿಗೆ ಕನಿಷ್ಠ ಗೌರವ ಹಿಂದೂ ಸಮಾಜದ ಮೇಲೆ ಇದ್ದರೆ ತಕ್ಷಣ ಸಿ ಎಂ ಇಬ್ರಾಹಿಂ ಅವರ ಹೇಳಿಕೆಯನ್ನು ವಾಪಸ್ ಪಡೆದು ಈ ಸಮಾಜಕ್ಕೆ ಗೌರವ ಕೊಡಬೇಕು. ಹಾಗಾಗಿ ನಾನು ಇದೆಲ್ಲ ಒಟ್ಟಾರೆ ಈ ಮಂಡ್ಯ ಜಿಲ್ಲೆಯಲ್ಲಿ ಇಷ್ಟೊಂದು ಜನ, ಸಾವಿರಾರು ಜನ ಬೀದಿಗಿಳಿದಿದ್ದಾರೆ ಅಂತಂದರೆ ಇನ್ನೂ ಅರ್ಥ ಮಾಡಿಕೊಂಡಿಲ್ಲ ಕುಮಾರಸ್ವಾಮಿ ಅಂದರೆ ನನಗೆ ಆಶ್ಚರ್ಯ ಆಗ್ತದೆ. ಬಹುಶಃ ಸಿ ಎಂ ಇಬ್ರಾಹಿಂ ಕುಮಾರಸ್ವಾಮಿ ಒಂದೇ ಅಂತ ನಾವು ಕೂಡ ಭಾವಿಸಬೇಕಾಗ್ತದೆ. ಧನ್ಯವಾದಗಳು.